ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಕನ್ನಡದ ಆದಿಕವಿ ಪಂಪನ ಕುರಿತಾಗಿ ತಿಳಿಸಿಕೊಡ್ತೇನೆ. ಬನ್ನಿ ಪಂಪನ ಪರಿಚಯವನ್ನು ಮಾಡಿಕೊಳ್ಳೋಣ. ಆದಿಕವಿ ಕನ್ನಡದ ಹಿರಿಯ ಕವಿ ನಾಡೋಜ ಎನ್ನುವಂತಹ ಪ್ರಖ್ಯಾತಿಗೆ ಕಾರಣನಾದಂಥ ಯುಗ ಪ್ರವರ್ತಕ ಪಂಪನನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಪಂಪನ ಕಾಲ, ದೇಶ, ಅವನ ಕೃತಿಗಳು ಯಾವುದು, ಯಾವ ರೀತಿಯ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಆತ ತನ್ನ ಕೃತಿಗಳನ್ನು ಬರೆದ, ಆ ವಿಕ್ರಮಾರ್ಜುನ ವಿಜಯ ಕೃತಿಯ ಆಶಯ ಏನು ಮತ್ತು ಕನ್ನಡ ಸಾರಸ್ವತ ಲೋಕಕ್ಕೆ ಪಂಪನ ಕೊಡುಗೆ ಏನು ಅನ್ನುವುದನ್ನು ನಾವು ತಿಳ್ಕೊಳ್ಬೋದು. ಅದೇ ರೀತಿ ಅವನ ಮತ್ತೊಂದು ಧಾರ್ಮಿಕ ಕೃತಿ ಆದಿಪುರಾಣದ ಬಗ್ಗೆಗೂ ಕೂಡ ನಾನು ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಪಂಪನ ಜನನ ಕ್ರಿಸ್ತಶಕ 902 ಮತ್ತು ಆತ 950 ಸುಮಾರಿಗೆ ಅವನ ಕಾಲ ತೀರಿ ಹೋಗಿರಬೇಕು ಅಂತ ಹೇಳಿ ವಿದ್ವಾಂಸರು ಜಿನವಲ್ಲಭನ ಶಾಸನದ ಆಧಾರದಿಂದಾಗಿ ತೀರ್ಮಾನಿಸಿದ್ದಾರೆ. ಈತ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನಿಸಿದವನು. ಇವನ ಕುಟುಂಬವನ್ನು ಪರಿಚಯ ಮಾಡಿಕೊಳ್ಳೋದಾದರೆ ತಂದೆ ಭೀಮಪ್ಪಯ್ಯ ವೆಂಗಿಪಳುವಿನ ನಿಡುಂಗೋಂಡೆಯ ವೈದಿಕ ಬ್ರಾಹ್ಮಣನಾದ ಮಾಧವ ಸೋಮಯಾಜಿಯ ಮರಿಮಗನಾಗಿದ್ದ ಭೀಮಪ್ಪಯ್ಯನು ಜೈನ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನ್ನುವಂಥದ್ದು ತಿಳಿದು ಬರುತ್ತೆ. ತಾಯಿ ಅಬ್ಬಣಪ್ಪೆ ಬನವಾಸಿ ಬೆಳುವಲದ ಅಣ್ಣಿಗೆರೆಯ ಜೋಯಿಸ ಸಿಂಘನ ಮೊಮ್ಮಗಳು ಎನ್ನುವಂಥದ್ದು ಕೂಡ ಅವನ ಶಾಸನದಿಂದ ನಮಗೆ ತಿಳಿದು ಬರುವಂಥ ವಿಚಾರ. ಪಂಪನಿಗೆ ಒಬ್ಬ ಜಿನವಲ್ಲಭ ಅನ್ನುವಂತಹ ಸೋದರ ತಮ್ಮನಿದ್ದ. ಈ ತಮ್ಮನಿಂದಾಗಿ ನಮಗೆ ಇವತ್ತು ಪಂಪನ ವೈಯಕ್ತಿಕ ಜೀವನದ ಬಗೆಗೆ ತಿಳಿದುಕೊಳ್ಳುವುದಕ್ಕೆ ಅಪಾರವಾದ ಬೆಳಕನ್ನು ಚೆಲ್ಲುವಂತಹ ಒಂದು ಅಪೂರ್ವವಾದ ಶಾಸನವನ್ನು ಆತ ರಚಿಸಿದ್ದಾನೆ. ಪಂಪನಿಗೆ ರಾಜ ಅರಿಕೇಸರಿಯು ಧರ್ಮಪುರ ಅನ್ನುವಂತಹ ಅಗ್ರಹಾರವನ್ನು ಮೆಚ್ಚು ಕೊಡುಗೆಯಾಗಿ ಅದೇಯವಾಗಿ ನೀಡಿದ ವಿಚಾರವನ್ನು ಕುರುಕ್ಯಾಲದ ವೃಷಭಾದ್ರಿ, ಅಂದರೆ ಈಗ ಯಾವುದನ್ನು ಬೊಮ್ಮಲಮ್ಮ ಗುಟ್ಟ ಅಂತ ಹೇಳಿ ಕರೀತಾರೋ ಆ ವೃಷಭಾದ್ರಿಯ ಶಿಲಾತಲದ ಮೇಲೆ ಈತ ಕೊರೆಸಿದಂತಹ ವಿಚಾರ ನಮಗೆ ತಿಳಿದು ಬರುತ್ತೆ. ಪಂಪನಿಗೆ ಗುರು ಶ್ರೀ ದೇವೇಂದ್ರ ಮುನಿಯವರು, ಹಾಗೇನೆ ಆಶ್ರಯದಾತನಾದಂತಹ ವೆಂಗಿ ಚಾಲುಕ್ಯರ ಗುಣಾರ್ಣವ ಬಿರುದಿನ ಕ್ರಿಸ್ತಶಕ ಸುಮಾರು 935 955 ಆಳ್ವಿಕೆಯನ್ನು ಮಾಡಿದಂಥ ವೇಮುಲವಾಡದ ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರಿ. ಪಂಪ ಮತ್ತೆ ಮತ್ತೆ ಬನವಾಸಿಯನ್ನ ಕುರಿತು ಬಹಳವಾದಂತಹ ಪ್ರೀತಿಯನ್ನ, ಒಂದು ಹಂಬಲವನ್ನ ಅವನು ವ್ಯಕ್ತಪಡಿಸ್ತಾನೆ. ಯಾಕೆ ಹೀಗೆ ದೂರದ ಬಿಸಿಲು ನಾಡಿನಲ್ಲಿ ಕುಳಿತುಕೊಂಡಿದ್ದಂತಹ ಪಂಪನಿಗೆ ಈ ದಕ್ಷಿಣದಿಂದ ತಣ್ಣನೆಯ ಗಾಳಿ ಬೀಸಿದ್ರೆ ಸಾಕು, ಮಾವು ಚಿಗುರಿದ್ರೆ ಸಾಕು, ಮಲ್ಲಿಗೆ ಘಮ್ಮೆಂದರೆ ಸಾಕು, ಆರಂಕುಸಮಿಟ್ಟಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳಿ ಹೇಳ್ತಾನೆ. ಸೊ ಪ್ರಕೃತಿಯಲ್ಲಿ ಆಗುವ ಎಲ್ಲ ಅಭೂತಪೂರ್ವ ಬದಲಾವಣೆಗಳು ಮತ್ತು ಅಲ್ಲಿನ ದಿವ್ಯವಾದಂತಹ ಒಂದು ಸೌಂದರ್ಯ, ಅದೆಲ್ಲವೂ ಕೂಡ ಮತ್ತೆ ಮತ್ತೆ ಪಂಪನನ್ನು ತೀವ್ರವಾಗಿ ಕಾಡಿದೆ. ಅನೇಕ ವಿದ್ವಾಂಸರಿಗೆ ತಲೆ ಕೆಡಿಸಿದ್ದೇನಪ್ಪ ಅಂದರೆ, ಯಾಕೆ ಪಂಪನ ಮತ್ತೆ ಮತ್ತೆ ನಮ್ಮ ಬನವಾಸಿಯನ್ನು ನೆನಪಿಸ್ಕೊಳ್ತಾನೆ? ವೆಂಗಿ ಚಾಲುಕ್ಯರ ಆಶ್ರಯದಲ್ಲಿದ್ದಂಥ ಪಂಪನಿಗೆ ಕನ್ನಡ ನಾಡಿನ ಜೊತೆಗೆ ಬನವಾಸಿಯ ಜೊತೆಗೆ ಯಾವುದದು ಪ್ರೇಮದ ಕೊಂಡಿ, ಹಂಬಲದ ಕೊಂಡಿ ಅಂತ ಹೇಳಿ ಯೋಚಿಸ್ತಾ ಇದ್ದಾಗಲೇ ಈ ಜಿನವಲ್ಲಭನ ಶಾಸನ ದೊರಕಿದ್ದು ನಮಗೆ ಅಪೂರ್ವವಾದಂತಹ ಮಾಹಿತಿಗಳನ್ನು ಅದು ಒದಗಿಸಿಕೊಡ್ತು. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಜಿನವಲ್ಲಭನ ಶಾಸನದ ಒಂದು ಚಿತ್ರಣ. ಇದನ್ನು ನಾನು ಬೊಮ್ಮಲಮ್ಮ ಗುಟ್ಟದ ಒಂದು ಯೂಟ್ಯೂಬ್ ಒಂದು ವಿಡಿಯೋದಿಂದ ಆರಿಸಿಕೊಂಡಿದ್ದೇನೆ. ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನೀವು ಏನು ನೋಡ್ತಾ ಇದ್ದೀರಿ, ಇದು ಚಕ್ರೇಶ್ವರಿಯ ಒಂದು ಉಬ್ಬು ಶಿಲ್ಪ. ಆ ಕಡೆ ಈ ಕಡೆ ಆದ್ಯಂತ ಜಿನಬಿಂಬಗಳಿವೆ, ಹಾಗೂ ಚಕ್ರೇಶ್ವರಿಯ ಮೇಲ್ಭಾಗದಲ್ಲಿಯೂ ಕೂಡ ಜಿನಬಿಂಬ ಇದೆ. ಅದನ್ನು ನಾನಿಲ್ಲಿ ಎಡಪಕ್ಕದಲ್ಲಿ ತೋರಿಸಿದ್ದೇನೆ. ಹಾಗೆ ಪಂಪನ ಶಾಸನ ಇರುವಂಥದ್ದು ಈ ಚಕ್ರೇಶ್ವರಿಯ ಕೆಳಭಾಗದಲ್ಲಿ ಏನು ನುಣುಪು ಮಾಡಿದಂಥ ಈ ಒಂದು ಭಾಗ ಕಾಣಿಸ್ತಾ ಇದೆ. ಇಲ್ಲಿ ಪಂಪನನ್ನ ಕುರಿತು ಸಂದ ಪಂಪನ ಕೀರ್ತಿಯನ್ನು ಶಾಶ್ವತಗೊಳಿಸುವುದಕ್ಕಾಗಿಯೇ ಬರೆದಂಥದ್ದು ಈ ಜಿನವಲ್ಲಭನ ಶಾಸನ.
ಜಿನವಲ್ಲಭನ ಶಾಸನ ಅಂತ ಯಾಕೆ ಇದು ಪ್ರಖ್ಯಾತಿಯಾಗಿದೆ ಅಂದರೆ ಜಿನವಲ್ಲಭನೇ ಬರೆದದ್ದು, ಮೂರು ಭಾಷೆಯಲ್ಲಿ ಬರೀತಾನೆ, ಆದಿಭಾಗದಲ್ಲಿ ಕನ್ನಡದಲ್ಲಿ ಪಂಪನ ವಿಚಾರವನ್ನೆಲ್ಲವನ್ನ ಹೇಳ್ತಾನೆ. ಪಂಪನಿಗಾಗಿ ಅವನು ಒಂದು ಬಸದಿಯನ್ನು ಋಷಭಾದ್ರಿ ಪರ್ವತದ ಮೇಲೆ ಕಟ್ಟಿಸಿದ, ಹಾಗೆ ಪಂಪನ ಬಿರುದು ಏನಿತ್ತಲ್ಲ ಕವಿತಾ ಗುಣಾರ್ಣವ ಅಂಥೇಳಿ ಆ ಕವಿತಾ ಗುಣಾರ್ಣವ ಹೆಸರಿನ ಒಂದು ಕೆರೆಯನ್ನು ಕಟ್ಟಿಸ್ತಾನೆ. ಮದನ ತಿಲಕ ಅನ್ನುವಂಥ ಒಂದು ಉದ್ಯಾನವನ್ನು ನಡೆಸ್ತಾನೆ. ಇಷ್ಟೆಲ್ಲವನ್ನು ಮಾಡಿ ಅವನು ಈ ಋಷಭಾದ್ರಿಯನ್ನು ಎಲ್ಲಿ ಎಲ್ಲಿತ್ತು ಈ ಋಷಭಾದ್ರಿ ಅಂದರೆ, ಯಾವ ಒಂದು ಪಂಪನಿಗೆ ವಿಕ್ರಮಾರ್ಜುನ ವಿಜಯವನ್ನು ಬರೆದದ್ದಕ್ಕಾಗಿ ಮೆಚ್ಚು ಕೊಡುಗೆಯಾಗಿ ಆ ಒಂದು ಧರ್ಮಪುರ ಎನ್ನುವಂಥ ಅಗ್ರಹಾರವನ್ನು ಅರಿಕೇಸರಿ ಕೊಟ್ಟ ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತೋ ಅವನ ಕೃತಿಯಿಂದ, ಪಂಪನ ಕೃತಿಯಿಂದ. ಅದನ್ನು ಇಲ್ಲಿ ಶಾಸನಸ್ಥವಾಗಿಸಿದಂತಹ ಕೀರ್ತಿ ಜಿನವಲ್ಲಭನದು. ಆರಂಭದ ಕನ್ನಡದಲ್ಲಿ ಹೇಳಿದಂಥದ್ದು, ನಂತರದಲ್ಲಿ ತನ್ನ ಬಗೆಗೆ ಜಿನವಲ್ಲಭ ಹೇಳ್ಕೊಳ್ತಾನೆ, ತನಗೆ ತನ್ನ ವಿಶೇಷತೆಗಳೇನು ಇತ್ಯಾದಿಗಳನ್ನು ಹೇಳ್ತಾನೆ. ಹಾಗೆಯೇ ಬಹಳ ಮುಖ್ಯವಾದ ಇನ್ನೊಂದು ಮಾತನ್ನು ಅವನು ಹೇಳ್ತಾನೆ, ಅದೇನಂದರೆ ಪಂಪನಿಗೆ ಈ ಒಂದು ಧರ್ಮಪುರವನ್ನು ಅರಿಕೇಸರಿ ಕೊಟ್ಟನೆ, ಅರಿಗನು ಇತ್ತುದೇ ಪಂಪನು ಪೆತ್ತುದೇ, ಪಂಪನ್ಗೆ ಧರ್ಮಪುರಿ ಅದೇಯಮೆ ಅಂತ ಹೇಳಿ ಮತ್ತೆ ಮತ್ತೆ ಜನ ಅವ್ರನ್ನ ಇವ್ರನ್ನ ಇವ್ರನ್ನ ಕೇಳ್ತಾ ಇದ್ರಂತೆ. ಚಿನ್ನವಲ್ಲಭ ಹೇಳ್ತಾನೆ, ಎಲೆ ಮರುಳೆ ಪಂಪನಿಗೆ ಕೊಟ್ರ ಪಂಪ ಇಸ್ಕೊಂಡ ಧರ್ಮಪುರಿ ಅದೇವಾಗಿ ಅವನಿಗೆ ಬಂದದ್ದ ಅಂತ ಹೇಳಿ ಮತ್ತೆ ಮತ್ತೆ ಅವ್ರಿವ್ರನ್ನ ಯಾಕೆ ಕೇಳ್ತೀಯ, ಹೋಗಿ ಆ ಧರ್ಮಪುರಿಯ ಆ ಒಂದು ಉತ್ತರ ದಿಗ್ಭಾಗದಲ್ಲಿ ಇರ್ತಕ್ಕಂಥ ಋಷಭಾದ್ರಿ ಪರ್ವತದ ಆ ಶಿಲಾತಲದಲ್ಲಿರುವಂತಹ ಅಕ್ಷರಗಳನ್ನು ಹೋಗಿ ನೋಡು ಅಂತ ಹೇಳಿ ಹೇಳ್ತಾನೆ. ಅಂದರೆ ಪಂಪ ಇಷ್ಟೊತ್ತಿಗಾಗಲೇ ಬಹುಶಃ ಆತ ಸಂದು ಹೋಗಿದ್ದ, ಜನರಲ್ಲಿ ಅನುಮಾನಗಳು ಪ್ರಾರಂಭ ಆಗಿದ್ದಿರಬಹುದು, ಹಾಗಾಗಿ ಅಂಥ ಅನುಮಾನವನ್ನು ಪರಿಹರಿಸಿ ಪಂಪನಿಗೆ ಅಧೇಯವಾದ ಧರ್ಮಪುರವನ್ನು ಮತ್ತು ಸಂದ ಪಂಪನ ಆ ಒಂದು ಕೀರ್ತಿಯನ್ನು ಶಾಶ್ವತಗೊಳಿಸುವುದಕ್ಕಾಗಿ ಈ ಋಷಭಾದ್ರಿ ಪರ್ವತವನ್ನು ಆತ ಒಂದು ಜಿನಾವಸತವಾಗಿ ಮಾಡಿ ಅಲ್ಲಿ ಬಸದಿಯನ್ನು ಮತ್ತು ಕೆರೆಯನ್ನು ಹಾಗೆಯೇ ಒಂದು ಉದ್ಯಾನವನ್ನು ಕಟ್ಟಿಸಿ ಅದನ್ನೊಂದು ತೀರ್ಥಕ್ಷೇತ್ರವಾಗಿ ಜೈನ ಕ್ಷೇತ್ರವಾಗಿ ಮಾಡ್ತಾನೆ. ಇದೆಲ್ಲ ಶಾಸನದ ಕಾರಣದಿಂದಾಗಿ ನಮಗೆ ಆ ಒಂದು ಪಂಪನ ವೈಯಕ್ತಿಕ ಬದುಕಿನ ಮೇಲೆ ಬೆಳಕು ಚೆಲ್ಲುತ್ತೆ. ಆರಂಭದ ಭಾಗದಲ್ಲಿ ಜಿನವಲ್ಲಭ ತನ್ನ ತಂದೆ, ತನ್ನ ತಾತ, ತಾಯಿಯ ತಂದೆ, ತನ್ನ ತಾಯಿಯ ತಾತ, ಹಾಗೆ ಇಡೀ ಅಮ್ಮ ಮತ್ತು ಅಪ್ಪ, ತಂದೆ ಮತ್ತು ತಾಯಿಯರ ವಂಶವನ್ನು ಹೇಳ್ಕೊಂಡು ಬರುವಾಗ ಒಂದು ಅಪೂರ್ವವಾದ ಮಾಹಿತಿಯನ್ನು ಕೊಡ್ತಾನೆ. ಅದೇನಪ್ಪ ಅಂದರೆ, ತನ್ನ ತಾಯಿ ಜೋಯಿಸ ಸಿಂಗ, ಅಣ್ಣಿಗೆರೆಯ ಜೋಯಿಸ ಸಿಂಗನ ಮರ್ಮಳ್ ಅಂತ ಹೇಳಿ ಹೇಳ್ತಾನೆ. ಈ ಅಣ್ಣಿಗೆರೆ ಯಾವುದು ಅಂದರೆ, ನಮ್ಮ ಬನವಾಸಿಯ ನಾಡಿನ ಒಂದು ಅಣ್ಣಿಗೆರೆಯೇ ಆಗಿದೆ. ಯಾವ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇತ್ತಲ್ಲ, ಯಾಕೆ ಪಂಪನಿಗೆ ಬನವಾಸಿಯ ಸೆಳೆತಾ ಇದೆ ಅಂತ, ಆ ಪ್ರಶ್ನೆಗೆ ಎಲ್ಲಿ ಸಿಕ್ತು ನಮಗೆ ಕೊಂಡಿ, ಏನದು ತಾಯಿಯ ತವರು ಅಣ್ಣಿಗೆರೆ ಬನವಾಸಿಯ ನಾಡಿನಲ್ಲಿದೆ. ಬಹುಶಃ ಪಂಪ ತನ್ನ ಚೊಚ್ಚಿಲ ಮಗನಾಗಿ ತಾಯಿಯೊಂದಿಗೆ ತಾಯಿಯ ತವರಿನಲ್ಲಿ ಈ ಪ್ರದೇಶದಲ್ಲಿ ಕಾಲವನ್ನು ಕಳೆದಿರಬೇಕು, ಹಾಗೆಯೇ ಅವನು ಯೌವನದ ಕಾಲಗಳನ್ನು ಕೂಡ ಕಳೆದಿರಬೇಕು ಅಂತ ಹೇಳಿ ವಿದ್ವಾಂಸರು ಅಂದ್ಕೊಳ್ತಾರೆ. ಯಾಕೆ ಅಂದರೆ ಅವನ ಇಡೀ ಮಹಾಭಾರತದ ಆದ್ಯಂತವಾಗಿ ಮತ್ತೆ ಮತ್ತೆ ಅರ್ಜುನ ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾದ್ರೆ, ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಬನವಾಸಿ ನಾಡಿಗೆ ಕರ್ಕೊಂಡು ಬರ್ತಾನೆ ಪಂಪ. ಅಷ್ಟೊಂದು ಆಸೆ ಅವನಿಗೆ ಬನವಾಸಿ ಅಂದರೆ, ಅಲ್ಲಿನ ಮಲ್ಲಿಗೆ, ಅಲ್ಲಿನ ತಣ್ಣನೆಯ ಗಾಳಿ, ಅಲ್ಲಿನ ಗೇಯ, ಅಲ್ಲಿನ ಗೋಷ್ಠಿ, ಅಲ್ಲ ಜನರ ಒಂದು ಜಾಣ್ಮೆ, ಕೋಗಿಲೆಯ ದನಿ, ಮಲ್ಲಿಗೆಯ ಸುಗಂಧ, ಯಾವುದನ್ನು ಪಂಪನಿಗೆ ಮರೆಯೋದಿಕ್ಕಾಗಿಲ್ಲ. ಅದೆಲ್ಲವನ್ನು ಇಡೀ ತನ್ನ ವಿಕ್ರಮಾರ್ಜುನ ವಿಜಯದೊಳಗೆ ಶಾಶ್ವತೀಕರಿಸಿ ಅದ್ಭುತವಾಗಿ ಅವನು ಅದನ್ನು ಉಳಿಸಿ ಹೋಗಿದ್ದಾನೆ. ಹಾಗಾಗಿ ಈ ಒಂದು ಶಾಸನ ಏನಿದೆಯಲ್ಲ, ಈ ಜಿನವಲ್ಲಭನ ಶಾಸನದಿಂದ ಪಂಪನ ವೈಯಕ್ತಿಕ ಅನೇಕ ವಿಚಾರಗಳು ನಮಗೆ ತಿಳಿದು ಬಂದಿವೆ. ಇಲ್ಲಿ ಸ್ನೇಹಿತರೆ ತೋರಿಸ್ತಾ ಇರುವಂಥದ್ದು, ಇಲ್ಲಿ ಎರಡು ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ. ಈ ಪ್ರದೇಶ ಏನಿದೆ, ಇದು ಈ ಬೊಮ್ಮಲಮ್ಮ ಗುಟ್ಟ ಅನ್ನುವಂಥ ಈ ಪ್ರದೇಶ ಏನಿದೆ, ಇದು ಅನೇಕರು ಇಲ್ಲಿನ ಕಲ್ಲನ್ನು ಒಡೆದು ಹಾಳು ಮಾಡ್ತಾ ಇದ್ರು. ಆದರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಸರ್ಕಾರಗಳು ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಯಾಕೆ ಬಹಳ ಮುಖ್ಯ ಅಂತಂದರೆ, ಜಿನವಲ್ಲಭನ ಶಾಸನದಲ್ಲಿ ಕೊನೆಯಲ್ಲಿ ಬರೆದಿರುವ ಮೂರು ಪದ್ಯಗಳು ತೆಲುಗು ಭಾಷೆಯಲ್ಲಿದೆ ಮತ್ತು ಅವು ತೆಲುಗಿನ ಮೊಟ್ಟ ಮೊದಲ ಮೂರು ಕಂದ ಪದ್ಯಗಳು.
ನಮಗೆ ಆದಿಕವಿ ಹೇಗೆ ಪಂಪ ಮುಖ್ಯವೋ ಹಾಗೆ ತೆಲುಗು ಸಾಹಿತ್ಯ ಚರಿತ್ರೆಯಲ್ಲಿ ಜಿನವಲ್ಲಭನಿಗೆ ಒಂದು ಒಳ್ಳೆಯ ಸ್ಥಾನ ಇರೋದ್ರಿಂದಾಗಿ, ಒಂದು ಮುಖ್ಯ ಸ್ಥಾನ ಇರೋದ್ರಿಂದಾಗಿ ಎರಡು ಸರ್ಕಾರಗಳು ಇಲ್ಲಿ ನಡೀತಕ್ಕಂಥ ಈ ಕಲ್ಲು ಒಡೆಯುವ ಕೆಲಸವನ್ನು ನಿಲ್ಲಿಸಿ ಈಗ ಅದನ್ನು ಒಂದು ಸ್ಮಾರಕವಾಗಿ ಉಳಿಸಿಕೊಂಡಿದ್ದಾರೆ. ಇಲ್ಲಿ ನೋಡಿ, ಶಾಸನ ಕೆತ್ತಿರ್ತಕ್ಕಂಥದ್ದು ಈ ಒಂದು ದೊಡ್ಡ ಬಂಡೆಯ ಭಾಗ ಏನಿದೆ, ಈ ಬಂಡೆಯ ಆ ಒಂದು ದಕ್ಷಿಣ ಭಾಗಕ್ಕೆ ಅದು ಕಾಣುತ್ತೆ. ಧರ್ಮಪುರಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಭೂತಪೂರ್ವವಾದಂತಹ ಇಲ್ಲಿ ಕೆತ್ತಿಸಿದಂತಹ ಆ ಒಂದು ಆದ್ಯಂತ ದಿನಬಿಂಬಗಳು ಮತ್ತು ಚಕ್ರೇಶ್ವರಿ ಕಣ್ಣಿಗೆ ಗೋಚರವಾಗ್ತಿತ್ತು ಅನ್ನುವಂಥ ವಿಚಾರ ನಮಗೆ ಶಾಸನದಲ್ಲಿ ತಿಳಿದು ಬರೋದ್ರಿಂದ ವಿದ್ವಾಂಸರು ಸಂಶೋಧಕರು ಈ ಒಂದು ಈ ಬೊಮ್ಮಲಮ್ಮ ಗುಡ್ಡದ ಪ್ರದೇಶ ಏನಿದೆ ಇದರಿಂದ ದಕ್ಷಿಣ ದಿಗ್ಭಾಗಕ್ಕೆ ಧರ್ಮಪುರ ಇದ್ದಿರಬಹುದು. ಈಗ ಸದ್ಯಕ್ಕೆ ಆ ಧರ್ಮಪುರಿ ಬೇಚಿರಾಕಲ್ಲಿ ಯಾವುದೇ ಜನವಸತಿಗಳು ಇಲ್ಲ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಪಂಪನ ಆ ಒಂದು ಸಮಾಧಿ ತೆಲಂಗಾಣದ ಬೋಧನದಲ್ಲಿ ಗುರುತಿಸಲಾಗಿದೆ ಅನ್ನುವಂಥದ್ದು, ಹಾಗೆ ತೆಲುಗಿನಲ್ಲಿಯೂ ಕೂಡ ಪಂಪ ಜಿನೇಂದ್ರ ಪುರಾಣ ಕೃತಿಯನ್ನು ಬರೆದಿದ್ದ ಅನ್ನುವಂಥ ಮಾತನ್ನು ಇತ್ತೀಚೆಗೆ ಆಂಧ್ರದ ಅನೇಕರು ತಮ್ಮ ಫೇಸ್ಬುಕ್ಗಳಲ್ಲಿ ಇತ್ಯಾದಿಗಳಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಆದರೆ ಇದಕ್ಕೆ ಇನ್ನೂ ನಮಗೆ ಆಧಾರಗಳು ಸಾಕಾಗ್ತಾ ಇಲ್ಲ. ಆ ಬೋಧನದಲ್ಲಿ ಅನೇಕ ನಿಷಿದ್ಧ ಶಾಸನಗಳಿವೆ, ಆದರೆ ಅದು ಪಂಪನದೇ ನಿಷಿದ್ಧ ಶಾಸನ ಯಾವುದು ಮತ್ತು ಅದು ಹೌದೆ ಅನ್ನುವಂಥದ್ದನ್ನು ಮತ್ತಷ್ಟು ಸಂಶೋಧನೆಗೆ ಒಳಪಡಿಸುವಂತಹ ಅವಶ್ಯಕತೆ ಇದೆ. ಇನ್ನು ಪಸರಿಪ ಕನ್ನಡಕ್ಕೆ ಒಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಅಂತ ಹೇಳಿ ನಾಗರಾಜ ಅನ್ನುವಂತಹ ಕವಿ 16ನೇ ಶತಮಾನದಲ್ಲಿ ಹೇಳ್ತಾನೆ. ಸ್ನೇಹಿತರೆ, 10ನೇ ಶತಮಾನದ ಪಂಪ ತನ್ನ ನಂತರದಲ್ಲಿ ಪೊನ್ನ ರನ್ನನ ಮೇಲೆ ಮತ್ತು ಮುಂದೆ ಬರುವ ಅನೇಕ ಕವಿಗಳ ಮೇಲೆ ತೀವ್ರವಾದಂತಹ ಒಂದು ಕಥಾವಸ್ತುವಿನ ಆಯ್ಕೆಯಲ್ಲಿ ಇರಬಹುದು, ಆ ಸಂಸ್ಕೃತ ಕನ್ನಡದ ಹದವಾದ ಬೆರಕೆಯಲ್ಲಿ ಇರಬಹುದು, ಮತ್ತು ಅಭೂತಪೂರ್ವವಾಗಿ ಸಂಕ್ಷೇಪಿಸಿ ಹೇಳ್ತಕ್ಕಂತಹ ಒಂದು ಜಾಣ್ಮೆ ಇರಬಹುದು. ಇದೆಲ್ಲದರಿಂದ ಪಂಪನನ್ನು ಒಬ್ಬ ಅಣ್ಣನ ಹಾಗೆ, ಮಾರ್ಗದರ್ಶನದ ಹಾಗೆ, ಮಾರ್ಗದರ್ಶಕನ ಹಾಗೆ, ಗುರುವಿನ ಹಾಗೆ, ಅವನೊಬ್ಬ ಮಾರ್ಗ ಪ್ರವರ್ತಕನ ಹಾಗೆ ಮುಂದಿನ ಅನೇಕ ಕವಿಗಳು ಅವನನ್ನು ಅನುಸರಿಸ್ತಾರೆ. ಪಂಪನಿಗೆ ಆದಿಕವಿಯ ಸ್ಥಾನ ಬಹಳ ಶಾಶ್ವತವಾಗಿ ಉಳಿಯಿತು. ಯಾಕೆ ಆದಿಕವಿ ಅಂತೀವಿ? ಪಂಪನಿಗಿಂತ ಮುಂಚೆ ಕನ್ನಡದಲ್ಲಿ ಕಾವ್ಯ ರಚಿಸಿದವರು ಯಾರು ಇಲ್ವಾ? ಖಂಡಿತವಾಗಿಯೂ ಸ್ನೇಹಿತರೆ, ನಮಗೆ ಕವಿರಾಜ ಮಾರ್ಗದಲ್ಲಿಯೇ ಗದ್ಯಕವಿಗಳು ಇದ್ರು, ಪದ್ಯಕವಿಗಳು ಇದ್ರು ಅನ್ನುವಂಥ ಮಾತನ್ನು ಶ್ರೀ ವಿಜಯ ಹೇಳ್ತಾನೆ. ಆದರೆ ಆ ಗದ್ಯಕವಿಗಳ ಹೆಸರು ಮತ್ತು ಪದ್ಯಕವಿಗಳ ಹೆಸರಷ್ಟೇ ನಮಗೆ ದಕ್ಕಿದೆಯೇ ಹೊರತು ಆ ಯಾವ ಕೃತಿಗಳು ಕೂಡ ನಮಗೆ ಸಿಕ್ಕಿಲ್ಲ. ಅಲ್ಲದೆ 850ರ ಕವಿರಾಜ ಮಾರ್ಗದಿಂದ 902ರ ಈ ಪಂಪನವರೆಗಿನ ಮಧ್ಯದ ಕಾಲಘಟ್ಟ ಏನಿದೆ ಅಲ್ಲಿ ನಿಮಗೆ ಅಸಗ, ಗುಣನಂದಿ, ಗುಣವರ್ಮ ಮುಂತಾದ ಅನೇಕ ಕವಿಗಳು ಇದ್ರು ಅನ್ನುವಂಥದ್ದು, ಅವರ ಕಾವ್ಯದ ಕೆಲವಾರು ಪದ್ಯಗಳು ನಮಗೆ ಮುಂದಿನ ಕವಿಗಳು ಅದನ್ನು ಉದ್ಧರಣೆ ಮಾಡಿರುವಂಥದ್ರಿಂದ ನಮಗೆ ಸಿಕ್ಕತ್ತೆ. ಆದರೆ ಆ ಯಾವ ಕೃತಿಗಳು ನಮಗೆ ಸಿಕ್ಕದೇ ಇರೋದು ದುರ್ದೈವ ಅಂತಲೇ ಹೇಳಬೇಕಾಗತ್ತೆ. ಒಟ್ಟಿನಲ್ಲಿ ಪಂಪನೇ ಹೇಳ್ಕೊಳ್ಳುವಂಥ ಒಂದು ಮಾತು ಬಹಳ ಮುಖ್ಯವಾದದ್ದು. ಮುನ್ನಿನ ಕಬ್ಬ ಮನೆಲ್ಲ ಮನ್ ಇಕ್ಕಿ ಮೆಟ್ಟಿದವು ಸಮಸ್ತ ಭಾರತಮುಂ ಆದಿಪುರಾಣ ಮಹಾಪ್ರಬಂಧಮುಂ ಅಂತ ಹೇಳಿ ಹೇಳ್ಕೊಳ್ತಾನೆ. ಇದನ್ನು ಪಂಪನೇ ಹೇಳ್ಕೊಂಡಿರೋದ್ರಿಂದ ಮುನ್ನಿನ ಕಬ್ಬ ಮನ್ ಇಕ್ಕಿ ಮೆಟ್ಟಿದವು ಅನ್ನುವ ಮಾತನ್ನು ಹೇಳುವಾಗ ನಮಗೆ ಯಾವುದದು ಮುನ್ನಿನ ಕಬ್ಬ? ಮುಂದಿನ ಕಾವ್ಯಗಳು, ಅವನಿಗಿಂತ ಮೊದಲಿದ್ದ ಕಾವ್ಯಗಳು ಯಾವುದು? ಒಂದು ಕಡೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೃತಿಗಳ ರಚನೆಯಾಗಿದ್ದಿರಬಹುದು, ಮತ್ತೊಂದು ಕಡೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಅಥವಾ ರಾಮಾಯಣಕ್ಕೆ ಸಂಬಂಧಪಟ್ಟ ಕೃತಿಗಳ ರಚನೆಯಾಗಿದ್ದಿರಬಹುದು. ಆದರೆ ಆ ಎಲ್ಲ ಕೃತಿಗಳಿಗಿಂತ ಪಂಪನ ಈ ಒಂದು ಕಾವ್ಯಗಳೆರಡು ಅಭೂತಪೂರ್ವವಾದ ಯಶಸ್ಸನ್ನು ಪಡೆದು ಒಂದು ವೃತ್ತಿಯಲ್ಲಿ ಅಭಿವ್ಯಕ್ತಿಯ ಸೌಂದರ್ಯದಿಂದ ಪಂಪನ ಒಂದು ಸ್ಥಾನವನ್ನು ಅತ್ಯಂತ ಉನ್ನತೀಕರಣಕ್ಕೆ ತಗೊಂಡು ಹೋಗ್ಬಿಟ್ರು. ಹಾಗಾಗಿ ಆ ಮೊದಲು ಇದ್ದ ಕಾವ್ಯವನ್ನು ಮೀರಿ ಬೆಳೆದು ಬಿಟ್ವು. ಹಾಗಾಗಿ ಪಂಪ ಆ ಮಾತನ್ನು ಹೇಳ್ಕೊಂಡಿದ್ದಾನೆ ಅಂದರಲ್ಲಿ ಅಹಂಕಾರವೇನು ನಮಗೆ ಕಂಡು ಬರೋದಿಲ್ಲ. ಅಂತಹ ಸಾರ್ವಕಾಲಿಕ ಸತ್ಯಗಳನ್ನು, ಸಾರ್ವಕಾಲಿಕ ಮೌಲ್ಯಗಳನ್ನು ಮತ್ತೆ ಮತ್ತೆ ಓದುವ ಹಾಗೆ ಹಂಬಲವನ್ನು ನಮ್ಮಲ್ಲಿ ಉಂಟು ಮಾಡುವಂತಹ ಅಪೂರ್ವ ಸಾಹಿತ್ಯ ಕೃತಿಗಳನ್ನು ಆತ ರಚಿಸಿದ, ಮುಂದಿನವರಿಗೆ ಮಾರ್ಗದರ್ಶಕ ಅವನು ಆದ. ಪಂಪನಿಗೆ ಅನೇಕ ಬಿರುದುಗಳಿದ್ದದ್ದು ಅವನ ಕೃತಿಗಳಿಂದಲೇ ನಮಗೆ ತಿಳಿದು ಬರುತ್ತೆ. ನಾಡೋಜ, ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ, ಸುಕವಿ ಜನ ಮನೋ ಮಾನಸೋತ್ತಮ ಸಹಂಸ, ಜಿನ ಚರಣ ಕಮಲ ಭೃಂಗ ಅನ್ನುವಂಥದ್ದು.
ಅವನ ಜೈನ ಧರ್ಮದ ಒಂದು ಭಕ್ತಿ ಶ್ರದ್ಧೆ ಇವುಗಳಿಗೆ ಋಣಸಂದಾಯದ ಹಿನ್ನೆಲೆಯಲ್ಲಿ ಆತ ಒಂದು ಜೈನ ಧಾರ್ಮಿಕ ಕೃತಿಯನ್ನು ಬರೀತಾನೆ ಮತ್ತು ತನಗೆ ಆಶ್ರಯದಾತನಾದಂತಹ ಆ ಒಂದು ಅರಿಕೇಸರಿಗೆ ಅರಿಗನಿಗೆ ತನ್ನ ಒಂದು ಕೃತಜ್ಞತಾಪೂರ್ವಕವಾದ ತನ್ನ ಸ್ನೇಹಪೂರ್ವಕವಾದಂಥ ಋಣಸಂದಾಯದ ಹಿನ್ನೆಲೆಯಲ್ಲಿ ಅವನು ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಕೃತಿಯನ್ನು ಬರೀತಾನೆ. ಈ ಪಂಪನ ಕೃತಿಗಳಲ್ಲಿ ಅವನೇ ಹೇಳ್ಕೊಳ್ಳುವಂಥ ಮಾತು, ಬೆಳಗುವೆನು ಇಲ್ಲಿ ಲೌಕಿಕ ಮನ್ ಅಲ್ಲಿ ಜಿನಾಗಮ ಮಮ್ ಅನ್ನುವಂಥ ಮಾತನ್ನು. ಇಲ್ಲಿ ಲೌಕಿಕ ಅಂದಾಗ ಈ ಮಾತು ಪಂಪ ಭಾರತದಲ್ಲಿ ಇರ್ತಕ್ಕಂತಹ ಒಂದು ಮಾತು. ಇಲ್ಲಿ ಲೌಕಿಕ ಅಂತಂದಾಗ ತಾನು ಬರೆದಿರ್ತಕ್ಕಂತಹ ಪಂಪ ಭಾರತದಲ್ಲಿ ನಾನು ಲೌಕಿಕವನ್ನು ಬೆಳಗುತ್ತಾ ಇದ್ದೇನೆ. ಅಲ್ಲಿ ಅಂದಾಗ ಈ ಮೊದಲು ತಾನು ರಚನೆಯನ್ನು ಮಾಡಿರುವಂತಹ ಆದಿಪುರಾಣದಲ್ಲಿ ನಾನು ಆಗಮವನ್ನು, ಜಿನಾಗಮವನ್ನು, ಜಿನ ತತ್ವಗಳನ್ನು, ಜೈನ ಧರ್ಮದ ಪೂರ್ವವಾದಂತಹ ಆ ಒಂದು ತತ್ವಗಳನ್ನು, ಆದರ್ಶ ನಂಬಿಕೆಗಳನ್ನು ಅಲ್ಲಿ ನಾನು ಬೆಳಗಿದ್ದೇನೆ ಅಂಥೇಳಿ ಹೇಳ್ಕೊಳ್ತಾನೆ. ನಮಗೆ ಭಾಳ ಮುಖ್ಯವಾಗಿ 1948 ಅವನು ರಚನೆ ಮಾಡಿದಂಥ 1946 ಅವನು ಈ ಮಹಾಭಾರತವನ್ನು ರಚನೆ ಮಾಡಿರಬೇಕು ಅಂತ ಹೇಳಿ ಊಹೆಯನ್ನು ಮಾಡ್ತಾರೆ. ಮತ್ತು ಈ ಆದಿಪುರಾಣಕ್ಕೆ ಅವನು ಮೂಲ ಆಕರವಾಗಿ ಸಂಸ್ಕೃತದ ಜಿನಸೇನಾಚಾರ್ಯರ ಪೂರ್ವ ಪುರಾಣವನ್ನು ತಗೊಳ್ತಾನೆ. ಹಾಗೆಯೇ ವಿಕ್ರಮಾರ್ಜುನ ವಿಜಯಕ್ಕೆ ಅಥವಾ ಪಂಪಭಾರತ ಅಂತ ಏನು ನಾವು ಕರಿತೀವಿ ಅದಕ್ಕೆ ಮೂಲವನ್ನು ವ್ಯಾಸ ಭಾರತದಲ್ಲಿ ಅವನು ತಗೊಳ್ತಾನೆ. ಈ ಎರಡನ್ನು ಮೂಲಕ್ಕೆ ಅವನು ಋಣಿಯಾಗಿದ್ದರೂ ಕೂಡ ಅವನ ಸೋಪಜ್ಞತೆ ಎಂಥದ್ದು, ಅವನ ಸಂಗ್ರಹಿಸುವ ಗುಣ ಎಂಥದ್ದು ಅನ್ನುವುದು ತುಂಬ ಅಪೂರ್ವವಾದಂತಹ ಒಂದು ಮಾಹಿತಿ. ಯಾಕೆಂದರೆ ದೊಡ್ಡ ಸಮುದ್ರದಂಥದ್ದು ವ್ಯಾಸರ ಮಹಾಭಾರತ. ಅದರಲ್ಲಿ ತಾನು ಅರಿಗನನ್ನು ಅರ್ಜುನನಿಗೆ ಹೋಲಿಸಿರೋದ್ರಿಂದ ಅನೇಕ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ, ಸಣ್ಣ ಪುಟ್ಟ ಬದಲಾವಣೆಗಳನ್ನು, ಜೊತೆಗೆ ಸಂಗ್ರಹಿಸಿ ಕೊಡಬೇಕಾಗತ್ತೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ಒಂದು ಮಹಾಭಾರತ ಪುನರ್ ಸೃಷ್ಟಿಯಾದದ್ದನ್ನು ನಾವು ಗೊಳಿಸ್ತೇವೆ. ಹಾಗಾಗಿ ಇದನ್ನು ಸಮಸ್ತ ಭಾರತ ಅಂತ ಹೇಳಿ ಪಂಪ ಕರೀತಾನೆ. ಅರ್ಜುನ ಮತ್ತು ಅರಿಗನನ್ನು ಸಮೀಕರಿಸಿ ಹೇಳಿದಂತಹ ತನ್ನ ಸಮಕಾಲೀನ ಬದುಕನ್ನು ಕನ್ನಡಿಸಿದ್ದಾನೆ ಅದರಲ್ಲಿ. ಸಮಕಾಲೀನ ಬದುಕಿನ ವೀರ ಮೌಲ್ಯಗಳನ್ನು, ಆ ಒಡೆಯ ಮತ್ತು ಆ ಒಂದು ಮೃತ್ಯರ ಆ ಸ್ನೇಹವನ್ನು, ಮತ್ತು ಅಲ್ಲಿರುವಂತಹ ಜೋಳದ ಪಾಳಿಯನ್ನು, ಮತ್ತು ಆ ಕರ್ತವ್ಯ ನಿಷ್ಠೆಯನ್ನು, ಆ ಕಾಲದ ವೀರರು ನಂಬಿ ನಡೆದ ಆ ತ್ಯಾಗ, ಆ ಒಂದು ಬಲಿದಾನ, ಮತ್ತು ಒಂದು ತೀವ್ರವಾದಂತಹ ಒಡೆಯನ ನಿಷ್ಠೆ, ಸ್ವಾಮಿ ಕರ್ತವ್ಯ ಇತ್ಯಾದಿ ಮೌಲ್ಯಗಳೇನು 10ನೇ ಶತಮಾನದಲ್ಲಿ ನಮಗೆ ಕಾಣುತ್ತೆ, ಅಂತಹ ಎಲ್ಲದನ್ನ ಪಂಪ ಈ ಒಂದು ಮಹಾಭಾರತದಲ್ಲಿ ಬರೀತಾನೆ. ಹಾಗಾಗಿ ಅವನಿಗೆ ಅದು ಲೌಕಿಕ ಕಾವ್ಯ. ಅಲ್ಲಿ ನಮಗೆ ಕೃಷ್ಣ ಮುಖ್ಯ ಆಗೋದಿಲ್ಲ, ಅಲ್ಲಿ ಅರ್ಜುನನೇ ಮುಖ್ಯ ಆಗ್ತಾನೆ. ಅರ್ಜುನನಿಗಾಗಿ ಕಥೆಯಲ್ಲಿಯೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಆತ ಮಾಡ್ಕೋಬೇಕಾಗಿ ಬಂತು. ಈ ವಿಕ್ರಮಾರ್ಜುನ ವಿಜಯದಲ್ಲಿ ಬಹಳ ಮುಖ್ಯವಾಗಿ ಅವನು ಆ ಇಡೀ ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನು ತಗೊಂಡು ಒಂದೊಂದು ಪಾತ್ರದಲ್ಲಿರುವ ವಿಶೇಷತೆಗಳನ್ನು ಗುರುತಿಸ್ತಾ ಹೋಗ್ತಾನೆ. ಛಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನ ತನಯಂ, ಗಂಡಿನೊಳ್ ಭೀಮಸೇನಂ, ಬಲದೊಳ್ ಮದ್ರೇಶನ್, ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವನ್, ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ, ಸಾಹಸದ ಮಹಿಮೆಯೊಳ್ ಪಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ, ಮಿಗಿಲ್ ಅವರ್ಗಳಿನ್ ಈ ಭಾರತಂ ಲೋಕಪೂಜ್ಯಂ. ನೋಡಿ, ಈ ಭಾರತ ತಾನು ಏನು ಬರೆದು ಕೊಡ್ತಾ ಇದ್ದಾನೆ ಕನ್ನಡದಲ್ಲಿ, ಅದರಲ್ಲಿ ಆ ಮಹಾಭಾರತ ಆ ಕಥೆ ಏನಿದೆ, ವಿಕ್ರಮಾರ್ಜುನ ವಿಜಯ ಯಾಕೆ ಲೋಕಪೂಜ್ಯವಾಗಬೇಕು ಅಂದರೆ, ಇಂತಹ ಮಹನೀಯರುಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಅಪೂರ್ವವಾದಂತಹ ಆದರ್ಶ ಗುಣಗಳಿವೆ. ಆ ಎಲ್ಲ ಆದರ್ಶ ಗುಣಗಳು ಮುಂದಿನವರಿಗೆ ದಾರಿದೀಪವಾಗಬಹುದಾದಂಥದ್ದು. ಅದನ್ನು ಹೇಳ್ತಾ ಬಹಳ ಮುಖ್ಯವಾಗಿ ಇನ್ನೊಂದು ಹೇಳಲೇಬೇಕಾಗತ್ತೆ, ವಿಕ್ರಮಾರ್ಜುನ ವಿಜಯದಲ್ಲಿ ಅವನು ಮಾಡ್ಕೊಂಡಂಥ ವ್ಯತ್ಯಾಸಗಳಲ್ಲಿ ಮತ್ತು ಅವನು ಕೊಟ್ಟಂತಹ ಒಂದು ಆದರ್ಶಕ್ಕೆ ಒತ್ತು. ಪಂಪ ಅರ್ಜುನನನ್ನು ಬಹಳ ಮುಖ್ಯವಾಗಿ ನಾಯಕನನ್ನಾಗಿ ಮಾಡಿಕೊಂಡ್ರೂ ಕೂಡ ಅರ್ಜುನನಿಗೂ ಮತ್ತು ಕರ್ಣನಿಗೂ ನಡೀತಕ್ಕಂತಹ ಒಂದು ಹೋರಾಟ ಅದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ಕರ್ಣನ ಅಭೂತಪೂರ್ವವಾದಂತಹ ನನ್ನಿ ಅನ್ನುವಂಥದ್ದೇನಿದೆಯಲ್ಲ, ಒಡೆಯನಿಗಾಗಿ ಆಳ್ದನುಗೇಯ್ದ ಸತ್ಕೃತಮಂ ಪಿಂತಿಕ್ಕಿ ಇಂಬಾಳುವುದೇ ಅಂತ,
ನನಗೆ ದುರ್ಯೋಧನ ಮಾಡಿರುವಂತಹ ಸಹಾಯವನ್ನು ಮರೆತು ನಾನು ಇನ್ನು ಬದುಕಿರಬೇಕಾ? ನೆನಪಿನ ನೆವದಿಂದ ನೆಂಟಸ್ತಿಕೆಯನ್ನು ನೆವ ಮಾಡಿಕೊಂಡು ನಿಮ್ಮ ಕಡೆಗೆ ಬರಬೇಕಾ ಕೃಷ್ಣ? ಇಲ್ಲ, ಜೋಳದ ಪಾಳಿಯನ್ನು ಒಕ್ಕು, ಆಳ್ದನುಗೆಯ್ದ ಸತ್ಕೃತಮಂ ಪಿಂತಿಕ್ಕಿ ಇಂಬಾಳುವುದೆ ಛೆ ನೀಮೆ ಪೇಸಿರೆ. ಎಂಥೆಂಥ ಮಾತುಗಳನ್ನು ಹೇಳಿಸ್ತಾನೆ ಪಂಪನ ಕರ್ಣನ ಕೈಯಲ್ಲಿ. ಅಂದರೆ ಆ ಅನ್ನದ ಋಣಕ್ಕಾಗಿ, ಸ್ವಾಮಿ ನಿಷ್ಠೆಗಾಗಿ ಕರ್ಣ ಹೇಗೆ ತನ್ನ ಇಡೀ ಜೀವನವನ್ನು ತೆತ್ತ ಅಂತ ಅನ್ನುವುದನ್ನು ಹೇಳುವಾಗ ಪಂಪನ ಹೃದಯ ಕರ್ಣನಿಗಾಗಿ ವಿಶೇಷವಾಗಿ ಮಿಡಿದಿರೋದ್ರಿಂದ ಅವನು ಹೇಳ್ತಾನೆ, ನೆನೆಯದಿರಣ್ಣ ಭಾರತದೊಳಿಂಪೆರಾರುಮನ್ ಒಂದೇ ಚಿತ್ತದಿಂ ನೆನೆ ಒಡೆ ಕರ್ಣನಂ ನೆನೆಯ ಕರ್ಣನೊಳ್ ಆರ್ದೊರೆ ಕರ್ಣನ ಏರು ಕರ್ಣನ ಕಡು ನನ್ನಿ ಕರ್ಣನ ಅಳವು ಅಂಕದ ಕರ್ಣನ ಚಾಗಂ ಎಂದುಂ ಕರ್ಣನ ಪಡೆ ಮಾತಿನೊಳ್ ಪುದಿದು ಕರ್ಣ ರಸಾಯನ ಮಲ್ತೆ ಭಾರತಂ. ನೋಡಿ, ಕರ್ಣ ರಸಾಯನ, ಕಿವಿಗೆ ಆ ನಾಲಿಗೆಗೆ ರಸಾಯನ ತಿಂದಷ್ಟೇ ಸವಿ, ಕಿವಿಗೆ ರಸಾಯನದ ಹಾಗೆ ಕರ್ಣ ರಸಾಯನ, ಕರ್ಣನ ಕಥೆಯೇ ಅದು ಅಂತ ಹೇಳಿ ಅರ್ಜುನನನ್ನು ಮೀರಿ ಕರ್ಣನ ಪಾತ್ರವನ್ನು ಅಭೂತಪೂರ್ವಕವಾಗಿ ಕಟ್ಟಿಕೊಟ್ಬಿಟ್ಟಿದ್ದಾನೆ ಪಂಪ. ಇಂತಹ ಕಾವ್ಯದ ಒಳಗಡೆಗೆ ನಮಗೆ ಮುಖ್ಯವಾಗಿ ಆ ಮೌಲ್ಯ ಪ್ರಸರಣ, 10ನೇ ಶತಮಾನದ ಆ ಒಂದು ಪರಿಸರ ಏನಿತ್ತು, ಸಾಂಸ್ಕೃತಿಕ ಪರಿಸರ ಏನಿತ್ತು, ಆ ಪ್ರಭುತ್ವ ಮತ್ತು ವೀರ ಪರಂಪರೆ, ವೀರ ಪಡೆಗಳು, ಹೋರಾಟ, ಆ ಒಂದು ವೀರತನವೇ ಒಂದು ದೊಡ್ಡ ಮೌಲ್ಯವಾಗಿದ್ದಂತಹ ಒಂದು ಕಾಲ ಅಂಥದ್ದನ್ನು ನಮಗೆ ತಿಳಿಸಿಕೊಡ್ತಾನೆ. ಇನ್ನು ಆದಿಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಆದಿಪುರಾಣ ಪಂಪನ ಆಗಮಿಕ ಕೃತಿ. ಅಲ್ಲಿ ಜಿನಾಗಮವನ್ನು ನಾನು ಬೆಳಗಿಸ್ತೇನೆ ಅಂತ ಆತನೇ ಹೇಳ್ಕೊಂಡಿರೋದ್ರಿಂದಾಗಿ ಆದಿ ತೀರ್ಥಕರನಾದ ಋಷಭ ದೇವನ ಕಥೆಯನ್ನು ತೆಗೆದುಕೊಂಡು ಅವನ ಎಲ್ಲ ಜನ್ಮಾಂತರಗಳ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಒಂದೊಂದು ಜನ್ಮಾಂತರದ ಕಥೆಯಲ್ಲಿಯೂ ಕೂಡ ಜೀವ ಒಂದು ಹೇಗೆ ಆ ಭೋಗವನ್ನು ಅನುಭವಿಸಿ ನಾನಾ ರೀತಿಯ ಸಂಕಟಗಳನ್ನು ಹುಟ್ಟಿ ಸತ್ತು ಮತ್ತೆ ಮತ್ತೆ ಅನುಭವಿಸಿ ಸುಖವನ್ನು ಅನುಭವಿಸಿ ಕೊನೆಗೆ ಇದು ಸಾಕಪ್ಪ ಅನ್ನುವ ಹಾಗೆ ಆ ಮಾಗ್ತಾ ಹೋಗುವಂತಹ ಜೀವ ಕೊನೆಯಲ್ಲಿ ಮುಕ್ತಿಶ್ರೀಯ ಕಡೆಗೆ ಹೇಗೆ ತಿರುಗತ್ತೆ? ಆದಿನಾಥನ ಹಲವಾರು ಜನ್ಮಾಂತರದ ಕಥೆಗಳನ್ನು ಹೇಳುವಾಗ ಅತ್ಯಂತ ಬರೀ ಜೈನಾಗಮವನ್ನು ಹೇಳಲಿಲ್ಲ ಅವನು, ಬಹಳ ಸುಂದರವಾದಂತಹ ಒಂದು ಮಾನವ ಸಂಬಂಧಗಳನ್ನು, ಮನುಷ್ಯನ ಅಧಿಕಾರದ ಲಾಲಸೆಯನ್ನು, ಮನುಷ್ಯರಲ್ಲಿ ಇರ್ತಕ್ಕಂತಹ ಭೋಗದ ಸೆಳೆತವನ್ನು, ಆ ಭೋಗದ ನಶ್ವರತೆಯನ್ನು, ಭೂಮಿ, ಸಂಪತ್ತು, ಅಧಿಕಾರ ಇವ್ಯಾವೂ ಶಾಶ್ವತವಲ್ಲ, ಅವು ಹುಲ್ಲಿನ ಗರಿಯ ಮೇಲೆ ಇರುವಂತಹ ಇಬ್ಬನಿಯ ಹನಿಯ ಹಾಗೆ, ಮತ್ತು ನಂಜಿನ ಹನಿಯ ಹಾಗೆ ಮೊದಲು ಸವಿಯಾಗಿ ಕಂಡರೂ ಎಲ್ಲರನ್ನು ಕೊಂದಿತ್ತವೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ಚಂಚಲವಾದ ಈ ಭೂಮಿ ಇರಬಹುದು, ಸಂಪತ್ತಿರಬಹುದು, ಅಧಿಕಾರ ಇರ್ಬೋದು, ಯಾರಿಗೂ ಶಾಶ್ವತವಲ್ಲ ಅನ್ನುವುದರ ಮೇಲೆ ಅಶಾಶ್ವತವಾದ ಇದಕ್ಕೆ ಯಾಕೆ ಹೋರಾಡಬೇಕು? ಮತ್ತು ಇದೆಲ್ಲವನ್ನು ಮೀರಿದಂತಹ ಒಂದು ಆ ದಿಗ್ವಿಜಯಕ್ಕಾಗಿ ವಿಜಯಶ್ರೀಗೆ ನಾವು ಹೋಗಬೇಕು. ಅದು ಲೌಕಿಕ ವಿಜಯವಲ್ಲ, ಅದು ಅಲೌಕಿಕವಾದ ಮುಕ್ತಿಶ್ರೀಯನ್ನು ಪಡೆಯುವುದರತ್ತ ಹೋಗಬೇಕು ಅನ್ನುವಂಥ ಸಂದೇಶವನ್ನು ಭರತ ಮತ್ತು ಬಾಹುಬಲಿ ಆದಿ ತೀರ್ಥಂಕರನ ಆ ಒಂದು ಮಕ್ಕಳಾದಂತಹ ಆದಿ ಆ ಚಕ್ರವರ್ತಿಯಾದಂತಹ ಭರತನ ಕಥೆಯಿಂದ ಅದಕ್ಕೆ ಸಡ್ಡು ಹೊಡೆದು ಅವನ ಸರ್ವಾಧಿಕಾರಿ ಮನೋಭಾವಕ್ಕೆ ಎದುರಾಗಿ ನಿಂತು ಹೋರಾಟವನ್ನು ಮಾಡಿ ಗೆಲುವಿನ ತುತ್ತ ತುದಿಯಲ್ಲಿ ಆ ಗೆಲುವು ಎನ್ನುವುದು ಅಶಾಶ್ವತವಾದದ್ದು ಅನ್ನುವಂಥದ್ರ ಅರಿವನ್ನು ತಿಳಿವನ್ನು ಪಡ್ಕೊಂಡು ಹೇಗೆ ಒಂದು ವೈರಾಗ್ಯದ ಕಡೆಗೆ ಮುಖವನ್ನು ತಿರುಗಿಸಿಬಿಡ್ತಾನೆ ಅನ್ನುವಂಥದ್ದು ಬಾಹುಬಲಿಯ ಕಥನವನ್ನಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಸ್ನೇಹಿತರೆ, ಇಡೀ ಪಂಪನ ಎರಡೂ ಕೃತಿಗಳು ಕೂಡ ಸಾರ್ವಕಾಲಿಕವಾದಂತಹ ಸತ್ಯಗಳನ್ನು, ಸಾರ್ವಕಾಲಿಕವಾದಂತಹ ಮೌಲ್ಯವನ್ನು ನಿರಂತರವಾಗಿ ಅದು ಕನ್ನಡ ಸಾಹಿತ್ಯದ ಒಳಗಡೆಗೆ ಮತ್ತು ಕನ್ನಡ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುವಂತೆ ಚಿತ್ರಣ ಮಾಡಿದ್ದಾನೆ. ಹಾಗೆ ಈ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎರಡೇ ಕೃತಿ ಬರೆದಿದ್ದರೂ ಕೂಡ ಅದರಲ್ಲಿ ಆತ ಮಾಡಿರ್ತಕ್ಕಂತಹ ಅವನ ಕಾವ್ಯದ ಶೈಲಿ, ಅವನ ಒಂದು ಅಭೂತಪೂರ್ವವಾದಂತಹ ಒಂದು ಬರವಣಿಗೆ, ಅವನ ಮಾತು, ಅವನ ಸಂಭಾಷಣೆ ಅಭೂತಪೂರ್ವವಾದದ್ದು. ಏನಂತ ಹೇಳೋದು, ಮುಂ ಸಮಸ್ತ ಭಾರತ ಮನಪೂರ್ವಮಾಗೆ ಸಲೆ ಪೇಳ್ದ ಕವೀಶ್ವರರಿಲ್ಲ ಅಂತ ಹೇಳಿಬಿಟ್ಟು ಸಮಸ್ತ ಭಾರತವನ್ನು ಇದುವರೆಗೂ ಯಾರೂ ಹೇಳಲಿಲ್ಲಪ್ಪ, ಅದಕ್ಕೋಸ್ಕರವಾಗಿ ನೀನು ಹೇಳಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರಿಂದಾಗಿ ತಾನು ಬರದೆ ಅಂತ ಹೇಳ್ತಾನೆ. ಜೊತೆಗೆ
ನಾನು ವ್ಯಾಸರಿಂದ ಕಥೆಯನ್ನು ತಗೊಂಡ್ರು ಕವಿವ್ಯಾಸನೆಂಬ ಗರ್ವಂ ಎನಗಿಲ್ಲ ಅನ್ನುವಂಥ ಒಂದು ವಿನಯವನ್ನು ಕೂಡ ಪಂಪ ಸೂಚಿಸ್ತಾನೆ. ದೊಡ್ಡ ಸಮುದ್ರದ ಹಾಗೆ ಮಹಾಭಾರತ, ಅದನ್ನು ಈಜ್ಬಿಟ್ಟಿದ್ದೇನೆ ನಾನೆಲ್ಲ ತಗೊಂಡ್ಬಿಟ್ಟಿದ್ದೇನೆ ನೋಡಿ, ಇಕ್ಕಿ ಮೆಟ್ಟಿದವು ಅನ್ನುವ ಮಾತನ್ನು ಹೇಳುವಾಗ ಅವನಲ್ಲಿ ಇರ್ತಕ್ಕಂಥ ಸ್ವಾಭಿಮಾನ ಮತ್ತು ತನ್ನ ಕೃತಿಯ ಬಗೆಗಿರುವಂತಹ ಅವನ ಒಂದು ಗಟ್ಟಿತನವನ್ನು ನೋಡಿದ್ರೆ ಇಲ್ಲಿ ಅವನ ವಿನಯ ನಮಗೆ ಕಾಣ್ತಾ ಇದೆ. ಅದು ನನಗೆ ಗರ್ವ ಇಲ್ಲ, ನಾನು ಒಂದಷ್ಟು ನನಗೆ ದಕ್ಕಿದಷ್ಟನ್ನು ತಗೊಂಡು ನನಗೆ ಬೇಕಾದಂತೆ ಅದನ್ನು ಮತ್ತೆ ಮರುಸೃಷ್ಟಿ ಮಾಡಿಕೊಂಡಿದ್ದೀನಿ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾ ಹೋಗ್ತಾನೆ. ಅವನ ಕಾವ್ಯದ ಶೈಲಿಯನ್ನು ಅವನೇ ಹೇಳುವ ಮಾತಿನಲ್ಲಿ ಅದು ಹಿತಮಿತ ಮೃದುವಚನ. ಅವನು ಚಂಪು ಪ್ರಕಾರವನ್ನು ತನ್ನ ಕಾವ್ಯಗಳಿಗೆ ಆರಿಸಿಕೊಂಡ. ಆ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಚಂಪು ಸಾಹಿತ್ಯದ ಒಂದು ಸಮೃದ್ಧವಾದಂತಹ ಒಂದು ಅಭೂತಪೂರ್ವವಾದ ಸಾಹಿತ್ಯ ರಚನೆಗೆ ಹೆದ್ದಾರಿಯನ್ನು ಅವನು ಕಲ್ಪಿಸಿಕೊಟ್ಟ. ಗದ್ಯ ಪದ್ಯಗಳನ್ನು ಒಳಗೊಂಡಂತಹ ಒಂದು ಕಾವ್ಯ, ಅಕ್ಷರ ಛಂದಸ್ಸಿದೆ ಇದರಲ್ಲಿ, ಮಾತ್ರ ಛಂದಸ್ಸಿದೆ, ದೇಸಿ ಅಂಶ ಛಂದಸ್ಸುಗಳಿದೆ, ಹಾಗೆ ನಾನಾ ಬಗೆಯ ಪದ್ಯ ಜಾತಿಗಳು ಹಾಗೂ ಗದ್ಯ ಎರಡನ್ನ ಇದನ್ನು ಒಂದು ಒಟ್ಟುಗೂಡಿಸಿ ಚಂಪುವಿನಲ್ಲಿ ಆತ ಕಾವ್ಯ ಬರೆದ. ಆ ಕಾವ್ಯದ ಭಾಷೆ ಭಾವ ಅಲ್ಲಿ ಬರ್ತಕ್ಕಂಥ ನಿರೂಪಣೆಗೆ ತಕ್ಕಂತೆ ಎಲ್ಲೆಲ್ಲಿ ಯಾವ ಯಾವ ರೀತಿಯ ಛಂದೋ ರೂಪಗಳನ್ನು ಬಳಸ್ಕೋಬೇಕು ಹಾಗೆ ಬಳಸಿದ್ರಿಂದಾಗಿ ಇಡೀ ಕಾವ್ಯ ಅನ್ನುವಂಥದ್ದು ಆ ಚಂಪು ಪ್ರಕಾರದ ಒಂದು ವೈಭವವನ್ನು ನಾವು ನೋಡ್ಬೋದು. ಸಮಗ್ರವಾದಂತಹ ಚಂಪು ಕಾವ್ಯಗಳಲ್ಲಿ ಆ ಪಂಪನ ಕೃತಿಗಳು ಹೇಗೆ ಒಂದು ಎತ್ತರದ ಸ್ಥಾನದಲ್ಲಿ ನಿಲ್ಲತ್ವೆ. ತಾನು ಸಂಸ್ಕೃತ ಮತ್ತು ಕನ್ನಡದ ಹದವಾದ ಬೆರಕೆಯನ್ನು ಮಾಡಿಕೊಂಡು ಆ ಮಾರ್ಗ ಮತ್ತು ದೇಸಿಯನ್ನು ಸಮಸ್ತಗೊಳಿಸ್ಕೊಂಡು ಹೇಗೆ ಬೇಕೋ ಹಾಗೆ ಬರಿತೀನಿ ಅಂತ ಹೇಳುವಾಗ ಕೂಡ ಈ ಸಂಸ್ಕೃತದಿಂದ ಬಿಡಿಸ್ಕೊಂಡು ನಿಧಾನವಾಗಿ ಆ ಕನ್ನಡತನದ ಕಡೆಗೆ ಒಂದು ಸಾಹಿತ್ಯ ಹೊರಳ್ತಾ ಇದ್ದ ಸಂದರ್ಭದಲ್ಲಿ ಆ ಹಿತ ಮಿತ ಮೃದು ವಚನದ ಜೊತೆ ಜೊತೆಗೆ ಆ ದೇಸಿ ಮತ್ತು ಮಾರ್ಗದ ಆ ಒಂದು ಸಮೀಕರಣದ ಮೂಲಕವಾಗಿ ಪಂಪ ಅದ್ಭುತವಾದ ಕಾವ್ಯಗಳನ್ನು ರಚಿಸ್ತಾ ಹೋಗ್ತಾನೆ. ಪಾತ್ರ ಚಿತ್ರಣ ಇರಬಹುದು, ಭಾಷಾ ಬಳಕೆಯಲ್ಲಿರಬಹುದು, ಕಾವ್ಯದ ಸಂವಿಧಾನ ಮತ್ತು ರಚನೆ ಇರ್ಬೋದು, ಅವನು ಚಿತ್ರಣ ಮಾಡಿರುವಂತಹ ಪಾತ್ರಗಳಿರ್ಬೋದು, ಆ ಪ್ರತಿಯೊಂದು ಪಾತ್ರಗಳು ಒಂದಕ್ಕೊಂದಕ್ಕೆ ಆ ಮುಖಾಮುಖಿಯಾಗುವಂತಹ ಆ ಮಾತುಗಳಲ್ಲಿ ಅವನು ಕಡೆದು ಕಡೆದು ಹೊರತರುವಂತಹ ಆದರ್ಶಗಳಿರ್ಬೋದು, ಅವನ ಪಂಪನ ಪಾತ್ರಗಳ ಜೀವಂತಿಕೆ ಇರಬಹುದು, ಅದಂತೂ ಯಾವತ್ತೂ ಕೂಡ ಓದುಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಲ್ಲುವಂಥದ್ದು. ಹಾಗಾಗಿ ಪಂಪನ ಈ ಒಂದು ಕೃತಿಯನ್ನು ನಾವು ನೋಡುವಾಗ ಪಂಪ ನಮ್ಮ ಕಣ್ಣ ಮುಂದೆ ಸಾಕಾರಗೊಳಿಸ್ತಕ್ಕಂತಹ ಇಡೀ ಒಂದು ಮಹಾಭಾರತ, ಆ ಕಾಲದ 10ನೇ ಶತಮಾನದ ಆ ಮೌಲ್ಯ ಪ್ರಸರಣವನ್ನು ಕೂಡ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದಾಗತ್ತೆ. ಪಂಪನನ್ನ ಕುರಿತಾದ ಕೆಲವು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಮಸ್ಕಾರ.